ಕನ್ನಡ. ಓಂ ಶಿವೋಹಂ, ಓಂ ಶಿವೋಹಂ, ರುದ್ರನಾಮಂ ಭಜೇಹಂ. ಸ್ನೇಹಿತರೆ, ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಾಲಯ ಶ್ರೀ ಮೀನಾಕ್ಷಿ ಸುಂದರೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಾಲಯವಿರುವುದು ಸುಂದರೇಶ್ವರ ನಗರ, ಬೊಮ್ಮಾವರ ಗ್ರಾಮ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 40 ಕಿಲೋಮೀಟರ್ ಸಮೀಪದಲ್ಲಿದೆ. ಶ್ರೀ ಮೀನಾಕ್ಷಿ ಸುಂದರೇಶ್ವರ ದೇವಾಲಯದ ಬಗ್ಗೆ ಒಂದು ಅಚ್ಚರಿ ಮೂಡಿಸುವ ವಿಷಯವಿದೆ ಸ್ನೇಹಿತರೆ. ನಾವು ನೀವು ದಿಕ್ಭ್ರಮಣೆಯಾಗಿ ತಲೆ ಕೆಡಿಸಿಕೊಳ್ಳುವುದಂತೂ ಸತ್ಯ. ನಿಮ್ಮ ಜೀವನದಲ್ಲಿ ಕೇಳರಿಯದ, ನಂಬಲಾಗದ ವಿಷಯವಾಗಿದೆ. ಸಾಮಾನ್ಯವಾಗಿ ಒಂದು ದೇವಾಲಯ ನಿರ್ಮಾಣವಾಗಬೇಕಾದರೆ ಕಲ್ಲು, ಮಣ್ಣು, ಇಟ್ಟಿಗೆ, ಹಲವಾರು ಉಪಕರಣಗಳನ್ನು ಬಳಸಿಕೊಂಡು ಕೂಲಿ ಕಾರ್ಮಿಕರು ದೇವಸ್ಥಾನಗಳನ್ನು, ಕಟ್ಟಡಗಳನ್ನು ಕಟ್ಟುತ್ತಾರೆ. ಇದು ನಮಗೂ ನಿಮಗೂ ಸಾಮಾನ್ಯವಾಗಿ ತಿಳಿದಿದೆ. ಆದರೆ ಈ ದೇವಾಲಯ ಕಟ್ಟಿದವರು ಮನುಷ್ಯರು ಅಲ್ಲವೇ ಅಲ್ಲ ಸ್ನೇಹಿತರೆ? ಮತ್ತೆ ಯಾರು ಕಟ್ಟಿರುವುದು ಎಂದು ಕೇಳುವ ಪ್ರಶ್ನೆಗೆ ಉತ್ತರ, ದೆವ್ವಗಳು. ಈ ದೇವಾಲಯವನ್ನು ದೆವ್ವಗಳು ಒಂದು ರಾತ್ರಿಯಲ್ಲಿ ಕಟ್ಟಿರುವುದು ಎಂದು ಇತಿಹಾಸದಲ್ಲಿ ಹೇಳಲಾಗುತ್ತಿದೆ. ಈ ದೇವಾಲಯ ಇರುವ ಜಾಗ ರಾತ್ರಿ ಖಾಲಿಯಾಗಿತ್ತು. ಬೆಳಿಗ್ಗೆ ಈ ಜಾಗವನ್ನು ನೋಡಿದಾಗ ಬೃಹತ್ಕಾರದ ದೇವಾಲಯವೊಂದು ನಿರ್ಮಾಣವಾಗಿರುವುದು ಅಲ್ಲಿನ ಸುತ್ತಮುತ್ತ ಗ್ರಾಮಸ್ಥರಿಗೆ ಅಚ್ಚರಿ ಪಡುವ, ಆಶ್ಚರ್ಯ ಪಡುವ ವಿಷಯವಾಗಿತ್ತು. ದೇವಾಲಯ ಇರುವ ಊರಿನ ಗ್ರಾಮಸ್ಥರು ಇದೆಂಥ ಮಾಯಾಲೋಕ ಎಂದು ಪ್ರತಿಕ್ಷಣ ತಲೆ ಕೆಡಿಸಿಕೊಂಡರಂತೆ. ಈ ಬೃಹತ್ಕಾರದ ದೇವಾಲಯ ಒಂದೇ ಒಂದು ರಾತ್ರಿಯಲ್ಲಿ ನಿರ್ಮಾಣವಾಗಿರುವುದು ಅಸಲಿ ಸತ್ಯವಾದ ಮಾತು ಸ್ನೇಹಿತರೆ. ಈ ದೇವಾಲಯವು ಕಟ್ಟಬೇಕಾದರೆ 70-100 ದಿನಗಳ ಅವಧಿ ಬೇಕಾಗುತ್ತದೆ. ಆದರೆ ದೆವ್ವಗಳು ಒಂದೇ ರಾತ್ರಿಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಿರುವುದು ಅಚ್ಚರಿಪಡಿಸುವಂತಹ ವಿಚಾರವಾಗಿದೆ. ಈ ದೇವಾಲಯವು ಯಾವುದೋ ಸಿಮೆಂಟು, ಮರಳು, ಇಟ್ಟಿಗೆ ಅಲ್ಲದೆ ಬರೀ ದೊಡ್ಡ ದೊಡ್ಡ ಕಲ್ಲುಗಳನ್ನು ಜೋಡಿಸಿ ನಿರ್ಮಾಣವಾಗಿರುವ ದೇವಾಲಯವಾಗಿದೆ. ಏನೇ ಆಗಲಿ, ನೀವು ನಾವು ನಂಬಲಾಗದೆ ಇರುವ ಈ ದೆವ್ವಗಳು ಕಟ್ಟಿರುವ ದೇವಾಲಯದ ಬಗ್ಗೆ, ದೆವ್ವಗಳೇ ಕಟ್ಟಿರುವ ಈ ದೇವಾಲಯದ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿನ ಪ್ರಮುಖ ಅರ್ಚಕರು ತಿಳಿಸುತ್ತಿದ್ದಾರೆ. ನೋಡೋಣ, ಬನ್ನಿ ಸ್ನೇಹಿತರೆ. ಓಂ ತತ್ಪುರುಷಾಯ ವಿಸ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ್ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವಂ ನಮೋ ಸುಂದರೇಶ್ವರ ದೇವತಾಭ್ಯಾಯ ನಮಃ. ಓಂ ಧ್ಯಾನಂ ಸಮರ್ಪಯಾಮಿ. ಇದು ಶ್ರೀ ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನ ಅಂತ. ನನ್ನ ಹೆಸರು ರಾಜೇಂದ್ರ ಪ್ರಸಾದ್ ಅಂತೇಳಿ. ಇಲ್ಲಿ ಪ್ರಧಾನ ಅರ್ಚಕರಾಗಿ ನಾವು ದೇವರಿಗೆ ಸೇವೆ ಮಾಡ್ತಾ ಇದ್ದೀವಿ. ಇದು ಸುಂದರೇಶ್ವರ ದೇವಸ್ಥಾನ, ಬೊಮ್ಮವರ ಗ್ರಾಮ ಅಂತೇಳಿ. ದೇವನಹಳ್ಳಿಗೆ 5 ಕಿಲೋಮೀಟ್ರ್ ದೂರದಲ್ಲಿ ಈ ದೇವಸ್ಥಾನ ನೆಲೆಸಿದೆ. ಇದು ದೆವ್ವಗಳು ಕಟ್ಟಿದ ದೇವಸ್ಥಾನ ಅಂತ 500 ವರ್ಷದ ಹಿಂದಿನ ಕಾಲದಿಂದ ಈ ದೇವಸ್ಥಾನಕ್ಕೆ ಕೂಗಲಾಡ್ತಾ ಇದೆ. ದೆವ್ವಗಳು ಕಟ್ಟಿದ್ದು ಅಂದರೆ ದಯಾಳು ಬಚ್ಚೇಗೌಡರು ಅನ್ನೋರು ದೆವ್ವಗಳನ್ನೆಲ್ಲ ವಶ ಮಾಡಿಕೊಂಡು ಈ ದೇವಸ್ಥಾನನ ಕಟ್ಟಿಸಿದ್ದಾರೆ ಅನ್ನೋದು ಒಂದು ಇದಕ್ಕೆ ಇದಿದೆ, ಹೆಸರಿದೆ. 500 ವರ್ಷದಿಂದ ದಯಾಳು ಬಚ್ಚೇಗೌಡರು
ಒಂದು ದೇವಸ್ಥಾನ ಮಾಡಬೇಕು ಅಂತ ಅವರು ಕಷ್ಟಪಟ್ಟು ರಾತ್ರಿ ಎಲ್ಲ ಇಟ್ಕೆಗಳಾಕಿ ಇದಾಕಿ ಮಾಡಿ ಹೋಗ್ತಾಯಿದ್ರೆ ಅವ್ರ ಮನೆಗೆ ಹೋದ ತಕ್ಷಣ ಹಲವಾರು ದೆವ್ವಗಳು ಬಂದು ಅದನ್ನೆಲ್ಲ ಕೆಡಿಸಿ ಎಲ್ಲ ಇದು ಮಾಡ್ತಾ ಇರೋದಕ್ಕೆ ಆತನಿಗೆ ಬೇಜಾರಾಗೋಗಿ ಯಾರು ನಾನು ಮಾಡೋ ಕಾರ್ಯಕ್ಕೆ ಅಡಚಣೆ ಆಗ್ತಾಯಿದೆ ಅಂಥೇಳಿ ಒಂದು ರಾತ್ರಿಯಲ್ಲಿ ಆ ದಯ್ಯಾಳು ಬಚ್ಚೇಗೌಡರು ಅಂತ ಇಲ್ಲಿ ಬಂದು ನೋಡಿದಾಗ ಹಲವಾರು ದೆವ್ವಗಳು ಆತನ ಮೊಚ್ಚು ಒಂದು ಇಲ್ಲಿ ಮರ್ತೋಗಿದ್ದರೆ ಅದನ್ನು ಕೈನಾಗ ಹಿಡ್ಕೊಂಡು ಹಲವಾರು ದೆವ್ವಗಳೆಲ್ಲ ಆಟ ಆಡ್ಕೊತ ಇಲ್ಲಿ ದೇವಸ್ಥಾನ ಎಲ್ಲ ಕೆಡಿಸ್ಬಿಡ್ತಾ ಇತ್ತಂತೆ. ಆಮೇಲಕ್ಕೆ ಅವರು ಬಚ್ಚೇಗೌಡರು ಅವರು ಕೂಡ ಅದ್ರ ಜೊತೆಗೆ ಆಟ ಆಡಿಕೊಂಡು ಆ ಮೊಚ್ಚು ಕೈಗೆ ಬಂದಮೇಲೆ ಆ ದೆವ್ವಗಳು ಕೂದಲುಗಳನ್ನೆಲ್ಲ ಕಟ್ ಮಾಡಿಕೊಂಡು ತನ್ನ ತೊಡೆಯಲ್ಲಿ ಇಟ್ಕೊಂಡು ಅದನ್ನು ವಶ ಪಡಿಸ್ಕೊಂಡಿದ್ದಾನೆ. ಆ ತದನಂತರ ಆ ದೆವ್ವಗಳು ನಮಗೆ ಬಿಡುಗಡೆ ಮಾಡಿ ಅಂತ ಕೇಳಿದ್ದಕ್ಕೆ ನಾನು ಮಾಡೋಕ್ಕೆ ಆ ಕಾರ್ಯಕ್ಕೆ ನೀವು ಅಡಚಣೆ ಉಂಟು ಮಾಡ್ತಾ ಇದ್ದೀರಿ, ಆದ್ದರಿಂದ ನನಗೊಂದು ದೇವಸ್ಥಾನ ಕಟ್ಕೊಟ್ರೆ ನಿಮ್ಮನ್ನು ಬಿಡುಗಡೆ ಮಾಡ್ತೀನಿ ಅಂತ ಕೇಳ್ಕೊಂಬ ಅಷ್ಟೊತ್ತಿಗೆ ಇದು ಒಂದೇ ರಾತ್ರಿಯಲ್ಲಿ ದೆವ್ವಗಳು ಕಟ್ಟಿರೋ ದೇವಸ್ಥಾನ ಅಂತ 500 ವರ್ಷದಿಂದ ಕೂಗಲಾಡ್ತಾ ಇದೆ. ದೆವ್ವಗಳೆಲ್ಲ ಅಡಚಣೆ ಮಾಡೋವಾಗ ಆತನಿಗೆ ಬೇಜಾರಾಗೋಗಿ ಹಲವಾರು ದಿನ ಅದನ್ನು ವಶ ಮಾಡಿಕೊಂಡು ಬಿಟ್ಬಿಟ್ಮೇಲೆ ಕೆಲವು ದಿನಗಳಾದಮೇಲೆ ಆತನ ಯೋಚನೆ ಮಾಡ್ತಾ ಇರೋವಾಗ ಒಂದೇ ರಾತ್ರಿಯಲ್ಲಿ ಆ ದೆವ್ವಗಳು ಅದು ಯಾವಾಗ ಕಟ್ಟಿತ್ತೋ ಏನೋ ಈ ದೇವಸ್ಥಾನ ನೆಲೆಸ್ಬಿಟ್ಟಿದೆ. ಅದನ್ನು ನೋಡಿ ಆತನಿಗೆ ಆಶ್ಚರ್ಯ ಆಗೋಗಿ ಆಮೇಲೆ ಆ ದೆವ್ವಗಳನ್ನ ತಾನು ತೊಡೆಯಲ್ಲಿ ಇಟ್ಕೊಂಡಿರೋ ಕೂದಲಿಂದ ಬಿಡುಗಡೆ ಮಾಡಿ ಆ ದೆವ್ವಗಳನ್ನ ಬಿಡುಗಡೆ ಮಾಡಿ ಬಿಟ್ಬಿಟ್ಟಿದ್ದಾನೆ. ಆಮೇಲೆ ಇದು ದಯ್ಯಾಳು ಬಚ್ಚಣ್ಣ ಮಂಟಪ ಅಂತ ಹಳೆ ಕಾಲದಾಗ ದೇವ್ರನ್ನೇನು ಮಾಡಿಲ್ಲ, ಅವರು ದಯ್ಯಾಳು ಬಚ್ಚಣ್ಣ ಮಂಟಪ ಅಂತ ಕೂಗ್ತಾ ಇದ್ರಂತೆ. ಈಗಲೂ ಈ ದೇವಸ್ಥಾನಕ್ಕೆ ದಯ್ಯಾಳು ಬಚ್ಚಣ್ಣ ದೇವಸ್ಥಾನ ಅಂದ್ರೇ ಯಾರಾದರೂ ಹಿನ್ನೆಲೆ ಹೆಸರು ಹೇಳಿದ್ರೇ ಇದರ ಅಡ್ರೆಸ್ಸು ಇದು ಎಲ್ಲ ಪೂರ್ತಿಯಾಗಿ ತಿಳಿಸೋದು ಜನಗಳು. ಇದು ದೇವನಹಳ್ಳಿಗೆ ಒಂದು 3 ಕಿಲೋಮೀಟರ್ ದೂರದಲ್ಲಿದೆ. ಆಗಿನ ಕಾಲದಾಗೆ ಕಟ್ಟಿ ಬಿಟ್ಬಿಟ್ಟಿದ್ದಾರೆ. ದೇವ್ರನ್ನ ಶಿವನ್ನೇನು ಮಾಡಿಲ್ಲ ಅವರು. ಅಂಡ ಬ್ರಹ್ಮಾಂಡ ಕೋಟಿ ಅಖಿಲ ಪರಿಪಾಲನಾ. ಶಿವರಾತ್ರಿ ಹಬ್ಬ ವಿಶೇಷವಾಗಿ ಶಿವರಾತ್ರಿ ಹಬ್ಬದ ದಿನ ಬೆಳಗ್ಗೆ 6 ಗಂಟೆಗೆ ರುದ್ರಾಭಿಷೇಕ ಪ್ರಾರಂಭ ಆಗುತ್ತೆ. ದೇವನಹಳ್ಳಿ ಟೌನ್ನಲ್ಲಿ ಅವರು ಮಿಠಾಯಿ ಅಂಗಡಿ ಹೊಂದಿದೆ, ಅವರು ಮಿಠಾಯಿ ಮುನರಾಜಪ್ಪ ಅಂತ ಅವ್ರ ಹೆಸರು. ಅವರು 40 ವರ್ಷದಿಂದ ಇಲ್ಲಿ ಈ ಭಗವಂತನಿಗೆ ಶಿವರಾತ್ರಿ ಹಬ್ಬ ಪೂಜೆ ಬಂದು ವಿಶೇಷವಾಗಿ ಅವರದ್ದೇ ಹೂವಿನ ಅಲಂಕಾರ. ಇದು 10 ಗಂಟೆಗೆ ಮಹಾಮಂಗಳಾರತಿ, ಅವರೇ ದೇವನಹಳ್ಳಿಯಿಂದ ಎಲ್ಲ ಪ್ರಸಾದ ವಿನಿಯೋಗ ಎಲ್ಲ ಅವರೇ ಮಾಡಿಸ್ತಾರೆ. ಸಾಯಂಕಾಲ ಬಂದು ಮಾಗಡಿಯವರು ಇಲ್ಲಿ ದೇವರಿಗೆ ಕಳ್ಳೆ ಉಸ್ಲಿ ಅದು ಅವರು ಒಂದು 20-30 ವರ್ಷದಿಂದ ದೇವ್ರ ಸೇವೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು 50 ಕೆಜಿ ಉಸ್ಲಿ ಅದು ಎಲ್ಲ ಸಂಜೆ ಹೊತ್ತು ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ನಡೀತಾ ಇದೆ. ಸಾಯಂಕಾಲ 6 ಗಂಟೆಯಿಂದ ಇಲ್ಲಿ ಶಿವರಾತ್ರಿಯಲ್ಲಿ ಲಕ್ಷ ದೀಪಾರಾಧನ ಅಂತ 9-10 ಗಂಟೆವರೆಗೂ ಒಂದು 7-8 ಟಿನ್ನು ಎಣ್ಣೆ ಭಕ್ತಾದಿಗಳು ಕಳಿಸ್ತಾರೆ. ಬಂದಿರೋ ಭಕ್ತಾದಿಗಳೆಲ್ಲ ಇಲ್ಲಿ ಲಕ್ಷದೀಪ ಥರ ಉತ್ಸವ ನಡೀತಾ ಇರುತ್ತೆ, ದೀಪಗಳು ಅಂಟಿಸ್ಬೋದು. ತದನಂತರ 10 ಗಂಟೆ ರಾತ್ರಿ 10 ಗಂಟೆಗೆ ಅಲಂಕಾರ ತೆಗೆದುಬಿಡ್ತೀವಿ, ಕವಚಾಲಂಕಾರ ಶಿವನಿಗೆ ಕವಚಾಲಂಕಾರ ಮಾಡ್ತೀವಿ ತೆಗೆದುಬಿಟ್ಟು. ತದನಂತರ ಬೆಳಗಿನ ಜಾಮ ಸೂರ್ಯ ಬರೋವರೆಗೂ 4 ಯಾಮದ ಪೂಜೆಗಳು ರುದ್ರಾಭಿಷೇಕ 2-2 ಗಂಟೆಗೆ 1 ಯಾಮದ ಪೂಜೆ ಈ ರಾತ್ರಿ ಎಲ್ಲ ಶಿವರಾತ್ರಿ ಪೂರ್ತಿ ರಾತ್ರಿ ಎಲ್ಲ ನಡೀತಾ ಇರುತ್ತೆ. ಬೆಳಗ್ಗೆ ತನಕ ತುಂಬ ಜನ ಶಿವರಾತ್ರಿಯಲ್ಲಿ ಜಾತ್ರೆ ಇದ್ದಾಗಿರುತ್ತೆ. ಭಗವಂತನ ದರ್ಶನನೂ ಅಷ್ಟೇ, ದರ್ಶನ ಮಾಡಿಕೊಂಡು ಅಲಂಕಾರ ಕೈಲಾಸ ಇದ್ದಾಗೆ ಇರುತ್ತೆ. ಸೇಮ್ ಕೈಲಾಸ ಈಶ್ವರನ ಕೈಲಾಸನೇ ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಹೋದ್ರೆ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ. ಹತ್ರ ಅದು ನೇಗಲು ಉಳಿತಾ ಇದ್ದರೆ ಈಶ್ವರನ ಲಿಂಗ ಒಬ್ಬರಿಗೆ ಕಾಣಿಸ್ಕೊಂಡಿರೋದು. ಆತನಿಗೆ ದಿನ ಕಾಣಿಸ್ಕೊತಾ ಇತ್ತಂತೆ, ಏನಿದು ನಂಗೆ ದಿನ ಈ ಥರ ನೇಗಲು ಗಡ್ಡ ಬರ್ತಾ ಇದೆ ಅಂತ. ಆಗಿನ ಕಾಲದಾಗೆ 1960 ತಹಸೀಲ್ದಾರ್ಗೆ ಅವ್ರಿಗೆ ಹೋಗಿ ಹೇಳಿ ಅವರು ಪರ್ಮಿಷನ್ ತಗೊಂಡು ಪೂರ್ತಿ ಅಗೀತಾ ಇದ್ದರೆ ಪೂರ್ತಿ ಈ ಲಿಂಗ ಪೂರ್ತಿ ಪೀಠಿಸ್ತೋ ಸಹ ನೆಲದಾಗೆ ಹೂತ್ಕೊಂಡಿರೋದು ನೋಡಿ. ಆಮೇಲಕ್ಕೆ ಇದನ್ನು ಹೊರಗಡೆ ತೆಗೆದು ಅಲ್ಲೇ ಕೋಟೆ ಹತ್ರ ಒಂದು ಮಂಟಪ ಅಂತಿದೆ ಹಳೇ ಕಾಲದ್ದು, ದೇವ್ರನ್ನ ಇಡೋದಕ್ಕೆ ಜಾಗ ಇಲ್ಲದೆ ಇರೋದಕ್ಕೆ ಅಲ್ಲಿ ಇಟ್ಟಿದ್ರಂತೆ. ತದನಂತರ ಇದನ್ನು
ಈ ದೇವಸ್ಥಾನ ಲಿಂಗಕ್ಕೆ ಸರ್ವ ಆಗುತ್ತೆ ಅಂತ ಹೇಳಿಬಿಟ್ಟು ಬೆಂಗಳೂರಿಂದ ಶಾಂತಿನಗರದಾಗೆ ಉಗುರುಸ್ವಾಮಿಗಳು ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಊರಿನಾಗಿನ ಜನಗಳು ಬ್ರಾಹ್ಮಣರು ಎಲ್ಲ ಹೋಗಿ ಸ್ವಾಮಿ ಈ ಥರ ಲಿಂಗ ಇದೆ ಅದನ್ನು ಪ್ರತಿಷ್ಠೆ ಮಾಡಬೇಕು ತಾವು ಅಪ್ಪಣೆ ಕೊಟ್ಟು ಮಾಡಬೇಕು ಅಂತ ಅವ್ರನ್ನ ಕೇಳ್ಕೊಂಡಿದ್ದಕ್ಕೆ ಅವರು ಈ ಲಿಂಗದು ಒಂದು ಸ್ಟೋರಿ ಇದೆ ಈ ಲಿಂಗ ಯಾರು ಪ್ರತಿಷ್ಠೆ ಮಾಡ್ತಾರೋ 2 ತಿಂಗಳೊಳಗೆ ಹೋಗ್ಬಿಡ್ತಾರೆ ಮರಣ ಆಗ್ತಾರೆ ಅನ್ನೋದೊಂದು ಶಾಸನ ಅಲ್ಲೇ ಇತ್ತಂತೆ ಆದರೂ ಉಗುರುಸ್ವಾಮಿಗಳು ಧೈರ್ಯ ಮಾಡಿ ಆ ಲಿಂಗನ ಅಲ್ಲಿಂದ ತೊಗೊಂಬಂದು ಇಲ್ಲಿ ದೇವಸ್ಥಾನ ಬೊಮ್ಮವರ ಗ್ರಾಮದಲ್ಲಿ ಇಲ್ಲಿ ಎಲ್ಲ ಕ್ಲೀನ್ ಮಾಡಿಸಿ ಇದ್ರಾಗೆಲ್ಲ ಗಿಡ ಗಂಟಿ ಎಲ್ಲ ಬೆಳ್ಕೊಂಡಿದ್ರೆ ಎಲ್ಲ ರೆಡಿ ಮಾಡಿಸಿ ಕ್ಲೀನ್ ಮಾಡಿಸಿ ದೇವ್ರನ್ನ ದೇವ್ರ ಕೆಳಗಡೆ ಬಾವಿ ಒಂದಿದೆ ಚಿಕ್ಕದಾಗಿ ಆ ಬಾವಿ ಮೇಲೆ ಚಪ್ಪಡಿ ಬಂಡಿಗಳು ಎಳೆದ್ಬಿಟ್ಟು ಅದರ ಮೇಲೆ ಈಶ್ವರನ ಪ್ರತಿಷ್ಠೆ ಮಾಡಿ ಇದಕ್ಕೆ ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನ ಅಂತ ನಾಮಕರಣ ಮಾಡಿದ್ದಾರೆ ಅವರು ಸ್ವಾಮಿಗಳು ಈ ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನ ಬೃಹತ್ ಲಿಂಗ 8 ಅಡಿ ಉದ್ದ ಇದೆ ಇಲ್ಲಿ ಕಾರ್ತಿಕ ಸೋಮವಾರ ಶಿವರಾತ್ರಿಗಳು ವಿಶೇಷವಾಗಿ ಭಕ್ತಾದಿಗಳು ಪೂಜೆ ದೀಪಾಲಂಕಾರ ದೀಪೋತ್ಸವ ಎಲ್ಲ ನಡೆಯುತ್ತದೆ ಪ್ರತಿ ಅಮಾವಾಸ್ಯೆ ಪೌರ್ಣಮಿ ಪ್ರದೋಷ ಪೂಜೆಗಳು ಎಲ್ಲ ನಡೆಯುತ್ತೆ ಮದುವೆ ಆಗದೇ ಇರೋರಿಗೆ ಇಲ್ಲಿ ಕುಜಶಾಂತಿಗಳು ನವಗ್ರಹ ಶಾಂತಿ ಮನೆಯಲ್ಲಿ ತೊಂದರೆ ಆಗಿರೋರಿಗೆ ಮಹಾಮೃತ್ಯುಂಜಯ ಹೋಮಗಳು ಎಲ್ಲ ಇಲ್ಲಿ ಮಾಡಿಕೊಂಡು ಹೋದವ್ರಿಗೆಲ್ಲ ಭಗವಂತ ತಕ್ಷಣ ಅವ್ರಿಗೆ ಆಯುರ್ ಆರೋಗ್ಯ ಕೊಟ್ಟು ಎಲ್ಲರಿಗೂ ಕಾಪಾಡ್ತಾ ಇದ್ದಾನೆ ಈ ಲಿಂಗ ಬಂದು ಬೊಮ್ಮವಾರ ಗ್ರಾಮ ಅಂತ ಭಕ್ತಾದಿಗಳು ತುಂಬ ಜನ ಇಲ್ಲಿ ತುಂಬ ದೂರದಿಂದ ಭಕ್ತಾದಿಗಳು ಬಂದು ದೇವ್ರ ಸೇವೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಒಬ್ಬ ಹೆಬ್ಬಾಳದಲ್ಲಿ ಸ್ವಾಮಿಗಳು ಶ್ರೀನಿವಾಸ ಶಾಸ್ತ್ರಿಗಳು ಅಂತ ಅವರು ಒಂದು 15 ವರ್ಷದಿಂದ ದೇವ್ರಿಗೆ ಸೇವೆ ಮಾಡ್ತಾ ಇದ್ದಾರೆ ಒಂದು 5 ವರ್ಷ ಇಲ್ಲಿ ಲಕ್ಷ ಬಿಲ್ವಾರ್ಚನ ಥರ ಪ್ರತಿ ಆಷಾಢ ಪ್ರಥಮ ಏಕಾದಶಿಯಲ್ಲಿ ಅವರು ಇಲ್ಲಿ ಸೇವೆ ಮಾಡ್ತಾರೆ ತದನಂತರ ಒಂದು 5 ವರ್ಷದ ಹಿಂದೆ 500 ಲೀಟ್ರು ಮಧು ಅಭಿಷೇಕ ಮಾಡಿಸಿದ್ರು 4 ವರ್ಷದಿಂದ 1500 ಎಳ್ನೀರು ಅಭಿಷೇಕ ಮಾಡಿಸಿದ್ರು 3 ವರ್ಷದಿಂದ 1 ಟನ್ ಮಾವಿನ ಹಣ್ಣಿನ ರಸ ಅಭಿಷೇಕ ಮಾಡಿಸಿದ್ರು 4th ವರ್ಷ 1000 ಲೀಟ್ರ್ ಹಾಲು ಅಭಿಷೇಕ ಮಾಡಿಸಿದ್ರು ಮೊನ್ನೆ ವರ್ಷ ಈ ವರ್ಷ ಬಂದು ಅವರು 1000 ಲೀಟ್ರು ಕಬ್ಬಿನ ಹಾಲು ಅಭಿಷೇಕವನ್ನು ಇಟ್ಕೊಂಡು ದೇವರಿಗೆ ಮಹಾರುದ್ರ ಇಲ್ಲಿ 2 ವರ್ಷದ ಕೆಳಗೆ ಮಹಾರುದ್ರ ಹೋಮ ಕೂಡ ನಡೆದಿದೆ ಸ್ವಾಮಿಗಳೇ ಅವರೇ ಬಂದು ಮಾಡಿಸಿ ಇಲ್ಲಿ ದೇವರಿಗೆ ಜೀವ ಇದು ಮಾಡಿ ತುಂಬ ಪವರ್ಫುಲ್ ದೇವಸ್ಥಾನ ಇದು ಆದ್ದರಿಂದ ಭಕ್ತಾದಿಗಳು ತಾವು ಏನು ನೆರವೇ ಏನು ಕೇಳಿಕೊಂಡ್ರೆ ಅದು ಶ್ರೀ ಸುಂದರೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವ್ರನ್ನ ಕೇಳಿಕೊಂಡು ಅಲ್ಲಿ ಪೂಜೆ ಕೈಂಕರ್ಯಗಳು ಮಾಡಿಸ್ಕೊಂಡ್ರೆ ತಮ್ಮ ಕೋರಿಕೆಗಳು ತೊಂದರೆಯಾಗಿ ನಿರ್ಮೂಲನೆ ಆಗಿ ಆಯುರ್ ಆರೋಗ್ಯವಾಗಿರ್ತೀರಿ ಅಂತ ನಾವು ತಿಳಿಸ್ತಾ ಇದ್ದೀವಿ ಇಲ್ಲಿ ಬರುವ ಭಕ್ತಾದಿಗಳಿಗೆಲ್ಲ ಇಲ್ಲಿ ಮದುವೆ ಆಗದೆ ಇದ್ದವ್ರಿಗೆ ಇಲ್ಲಿ ನಾವು ಕುಜಶಾಂತಿ ಹೋಮಗಳು ನವಗ್ರಹ ಶಾಂತಿ ಮಾಡಿಸ್ತೀವಿ ಮಾಡಿರೋರಿಗೆಲ್ಲ ಪ್ರತಿಯೊಬ್ಬರು 1 ತಿಂಗಳೊಳಗಾಗಿ ಅವ್ರಿಗೆ ಮದುವೆ ಏರ್ಪಾಟಾಗಿ ಪ್ರತಿಯೊಂದು ಅನುಕೂಲ ಆಗಿದೆ ತುಂಬ ಸೀರಿಯಸ್ ಆಗಿ ಆರೋಗ್ಯ ಚೆನ್ನಾಗಿಲ್ಲದೆ ಇದ್ದವ್ರಿಗೆ ಇಲ್ಲಿ ನಾವು ಮೃತ್ಯುಂಜಯನ ದೀಪ ಅಂತೇಳಿ ಈಶ್ವರನ ಮುಂದೆ 108 ಮಂತ್ರ ಮೃತ್ಯುಂಜಯನ ಜಪ ಮಾಡಿ ಆಮೇಲೆ ಮೃತ್ಯುಂಜಯನ ದೀಪ 48 ದಿನ ಒಂದು ಮಂಡಲ ಅಂತೇಳಿ ಇಟ್ಟಿದ್ದೀವಿ ಅವ್ರಿಗೂ ಎಲ್ಲ ತುಂಬ ಹುಷಾರಾಗಿ ಚೆನ್ನಾಗಿದ್ದಾರೆ ಪ್ರತಿಯೊಬ್ಬರು ಏನು ತೊಂದರೆ ಇದ್ರೂ ಕಷ್ಟ ಇದ್ರೂ ದೇವಸ್ಥಾನಕ್ಕೆ ಬಂದು ಪೂಜಾ ಕೈಂಕರ್ಯಗಳು ಸಲ್ಲಿಸುವುದರಿಂದ ಅವ್ರಿಗೆ ತಕ್ಷಣ ದೇವರು ಅದರ ಪರಿಹಾರ ಮಾಡಿ ಅವ್ರಿಗೆ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡ್ತಾ ಇದ್ದಾನೆ ಅಂತ ಕೆಲವರಿಗೆ ಒಂದು ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ ಒಂದು ಆಸ್ತಿ ತೊಗೋಬೇಕು ಅನ್ನೋ ಆಸೆ ಇರುತ್ತೆ ಒಂದು ಸೈಟ್ ತೊಗೋಬೇಕು ಅನ್ನೋ ಆಸೆ ಇರುತ್ತೆ ಇಲ್ಲಿ ತುಂಬ ಜನ ದೂರದಿಂದ ಬಂದು ಭಗವಂತನಿಗೆ ಪೂಜೆ ಸಲ್ಲಿಸ್ಕೊಂಡು ಸಂಕಲ್ಪ ಮಾಡಿಸಿ ದೇವ್ರನ್ನ ಬೇಡ್ಕೊಂಡು ಹೋದ ತದನಂತರ ಅವ್ರಿಗೊಂದು 1 ತಿಂಗಳೊಳಗಾಗಿ ಅವ್ರ ಕೋರಿಕೆಗಳೆಲ್ಲ ಅನುಕೂಲ ಆಗಿ ಮತ್ತೆ ಅವರೇ ಬಂದು ನಮಗೆ ಇಲ್ಲಿ ತಿಳಿಸ್ತಾರೆ ಸ್ವಾಮಿ ನಮ್ಮ ಕೆಲಸ ಆಗಿದೆ ಭಗವಂತ ನಮ್ಮ ಕೆಲಸ ಮಾಡಿಕೊಟ್ಟಿದ್ದಾನೆ ಹಾಗೆ ಅಂತೇಳಿ ಅವರು ಒಂದು 10-6 ಜನಕ್ಕೆ ಹೇಳ್ಕೊಂಡು ತುಂಬ ಜನ ಇಲ್ಲಿ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸ್ಕೊಂಡು ಹೋಗ್ತಾ ಇರ್ತಾರೆ ಅಂತ
ತುಂಬಾ ಜನ ಐ ಸಿ ಯುಲಿ ಅಡ್ಮಿಟ್ ಆಗಿರೋರು ಕೂಡ ಮೊನ್ನೆ ಕರೋನಾ ಟೈಮಲ್ಲಿ ಕೂಡ ಐ ಸಿ ಯುಲಿ ಅಡ್ಮಿಟ್ ಆಗಿ ಅವರು ತುಂಬ ಸೀರಿಯಸ್ ಆಗಿ ಡಾಕ್ಟರ್ಸೇ ಆಗಲ್ಲ ಅಂತ ಹೇಳಿದಾಗ ಇಲ್ಲಿ ಬಂದು ಭಗವಂತನಿಗೆ ಒಂದು ರುದ್ರಾಭಿಷೇಕ ಮಾಡಿ ಮಹಾರುದ್ರಾಭಿಷೇಕ ಮಾಡಿಬಿಟ್ಟು ದೇವ್ರನ್ನ ಅಭಿಷೇಕ ಮಾಡಿರೋ ನೀರು ಭಸ್ಮಾಭಿಷೇಕ ರುದ್ರಾಭಿಷೇಕ ಎಲ್ಲ ಮಾಡ್ತೀವಿ. ಅದು ತೊಗೊಂಡೋಗಿ ಅವ್ರಿಗೆ ಹುಷಾರಿಲ್ಲದೆ ಇದ್ದವ್ರಿಗೆ ಅವ್ರಿಗೆ ಹಣೆಗೆ ದೇವರದ್ದು ಇದು ಹಚ್ಚಿ ಅವ್ರ ಹೆಸರ ಮೇಲೆ ಸಂಕಲ್ಪ ಮಾಡಿ ಮಹಾರುದ್ರಾಭಿಷೇಕ ಮಾಡಿರೋದ್ರಿಂದ ತುಂಬ ಜನ ಆರೋಗ್ಯವಾಗಿ ಹೊರಗಡೆ ಬಂದು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಅಂತ ಭಗವಂತನು ಆಶೀರ್ವಾದ ಎಲ್ಲರಿಗೂ. ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿರಬೇಕು, ಭಗವಂತನ ಆಶೀರ್ವಾದ ಎಲ್ಲರಿಗೂ ಇರಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ ಸರ್. ಓಂ ಶಿವೋಹಂ, ಓಂ ಶಿವೋಹಂ, ರುದ್ರನಾಮಂ ಭಜೇಹಂ. ಈ ದೇವಸ್ಥಾನ ಕಟ್ಟಿದ್ಮೇಲೆ ಸ್ವಾಮಿಗಳು ಪ್ರತಿಷ್ಠಾ, ಅವರು ಬೆಂಗಳೂರಿನವ್ರು ಉಗ್ರ ಸ್ವಾಮಿಗಳು ಅಂತ ಅವ್ರು ಬಂದು ಪ್ರತಿಷ್ಠಾಪನ ಮಾಡಿದ್ಮೇಲೆ ಹಾಗೆ ಹಳೆಯ ಕಾಲದಲ್ಲಿ ಒಂದು 20-30 ವರ್ಷದ ಕೆಳಗೆ ಇಲ್ಲೇನು ಅಂತ ಪೂಜಾ ಕೈಂಕರ್ಯಗಳು ಏನೂ ನಡೀತಾ ಇರಲಿಲ್ಲ. ಇಲ್ಲಿ ನಮ್ಮ ಹಿರಿಯರು 1970 ವರ್ಷದಿಂದ ಇಲ್ಲಿ ಪೂಜಾ ಕೈಂಕರ್ಯಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆವಾಗ ಏನು ಭಗವಂತನಿಗೆ ಪೂಜೆ ಕಮ್ಮಿನೇ ನಡೀತಾ ಇತ್ತು. ನಾವು ದೇವರಿಗೆ ಒಂದು 20 ವರ್ಷದಿಂದ ಈ ದೇವಸ್ಥಾನದ ಬಗ್ಗೆ ಈ ಕಾರ್ತಿಕ ಸೋಮವಾರ ಶಿವರಾತ್ರಿಗಳಿಗೆ ಈ ಪಾಂಪ್ಲೆಟ್ಸು ಇವು ಎಲ್ಲ ತುಂಬ ಪ್ರಚಾರ ಮಾಡಿ ಇವಾಗ ಭಗವಂತನಿಗೆ ಪ್ರತಿ ಕಾರ್ತಿಕ ಸೋಮವಾರದಾಗೂ ಅಭಿಷೇಕ ಪೂಜೆ ಮಾಡಿಸ್ಬೇಕು ಅಂದರೆ ಯಾರಿಗೂ ಅವಕಾಶ ಸಿಗಲ್ಲ. ಯಾಕಂದರೆ 20 ವರ್ಷದಿಂದ ಒಂದೊಂದು ವಾರ ಒಬ್ಬೊಬ್ಬರು ಸ್ಪಾನ್ಸರ್ ಆಗೋಗ್ಬಿಟ್ಟಿದ್ದಾರೆ. ಅವ್ರಿಗೆ ತುಂಬ ಒಳ್ಳೆಯದಾಗೋಗಿ ಇದಾಗಿರೋದ್ರಿಂದ ಅವರು ಬೇರೆಯವ್ರಿಗೆ ಯಾರಿಗೂ ಹೇಳಬೇಡಿ, ಬೇಕಾದ್ರೆ ನಮ್ಮ ಜೊತೆಗೆ ಮಾಡ್ಕೊಳ್ಳಿ ಅಭಿಷೇಕ, ನಮ್ಮದೇನು ತೊಂದರೆ ಇಲ್ಲ ಅಂತೇಳಿ ಪ್ರತಿ ವರ್ಷ 1st, 2nd, 3rd ಮತ್ತು ಜನವರಿ 1st ಇಲ್ಲಿ ಗಿರಿಜಾ ಕಲ್ಯಾಣ ಅಂತ ಆಗುತ್ತೆ. ಗಿರಿಜಾ ಕಲ್ಯಾಣ ಅಂತಂದರೆ ಮದುವೆ ಆಗದೇ ಇರೋ ಹೆಣ್ಮಕ್ಕಳು ಗಂಡುಮಕ್ಕಳು ಕೂಡ ಬಂದು ಆ ಗಿರಿಜಾ ಕಲ್ಯಾಣದಾಗೆ ಪಾಲ್ಗೊಂಡು ಇಲ್ಲಿ ಕಣ್ಣಾರೆ ಭಗವಂತನ ನೋಡಿದ್ರೆ ಅವರು ಕೂಡ ಆ ಬಿರಿನ ಮದುವೆ ಅದು ಲಗ್ನ ಏರ್ಪಾಟಾಗುತ್ತೆ ಅಂತ ಈ ಗಿರಿಜಾ ಕಲ್ಯಾಣನೂ 10 ವರ್ಷದಿಂದ ಇಲ್ಲಿ ದೇವಸ್ಥಾನದಾಗೆ ಏರ್ಪಾಟು ಮಾಡಿದ್ದೀವಿ. ಈ ದೇವಸ್ಥಾನ 15-20 ವರ್ಷದಿಂದ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ. ದಾನಿಗಳು ಇವರೆಲ್ಲ ಸಹಾಯ ಮಾಡಿ ದೇವಸ್ಥಾನಕ್ಕೆಲ್ಲ ಒಂದು ಕಾಂಪೌಂಡು, ಇದು ಒಂದು ಅಡುಗೆ ಶಾಲೆ, ಇಲ್ಲಿ ಮನೆ ಕರೋನಾ ಟೈಮಲ್ಲಿ ಕೂಡ ಮದುವೆಗಳು ಕೂಡ ನಡೆಸಿದ್ದೀವಿ ಚಿಕ್ಕದಾಗಿ. ಎಲ್ಲ ಹೆಣ್ಣು ಕಡೆ 5 ಜನ, ಗಂಡು ಕಡೆ 5 ಜನ, ಛತ್ರಗಳು ಇದು ಎಲ್ಲ ತುಂಬ ತೊಂದರೆ ಇರೋದರಿಂದ ಅವ್ರ 5 ಜನ ಇವ್ರ 5 ಜನ ಕೂಡಿಸಿ ನಾವೇ ಲಗ್ನ ಮಾಡಿ ಕಳಿಸಿದ್ದೀವಿ. ಆದ್ದರಿಂದ ತುಂಬ ಅನುಕೂಲವಾಗಿದೆ, ದೇವಸ್ಥಾನ ತುಂಬ ಇಂಪ್ರೂವ್ ಆಗ್ತಾ ಇದೆ. ಆದರೂ ಭಕ್ತಾದಿಗಳು ಬಂದು ದೇವನ ದರ್ಶನ ಮಾಡಿಕೊಂಡು ದೇವನ ಕೃಪೆಗೆ ಪಾತ್ರರಾಗಬೇಕು ಅಂತ ನಾವು ಕೇಳ್ಕೊತ ಇದ್ದೀವಿ. ಅಂಡ ಬ್ರಹ್ಮಾಂಡ ಕೋಟಿ ಅಖಿಲ ಪರಿಪಾಲನಾ. ದೇವರಿಗೆ ಹೂನ ಅಲಂಕಾರ, ಈ ಬೃಹತ್ ಲಿಂಗಕ್ಕೆ ಕವಚ ಅಲಂಕಾರ ಮಾಡ್ತೀವಿ ಶಿವರಾತ್ರಿಯಲ್ಲಿ, ಮತ್ತು ಕಾರ್ತಿಕ ಸೋಮವಾರ ವಿಶೇಷ ಪೂಜೆಗಳಲ್ಲಿ ಕವಚ ಅಲಂಕಾರ ಮಾಡ್ತೀವಿ. ಕವಚ ಅಲಂಕಾರ ಮಾಡಬೇಕು ಅಂದರೆ ಹೂವ ಇದು ಜಾಸ್ತಿ ಬೇಕಾಗುತ್ತೆ. ಮಾಮೂಲಾಗಿ ಭಗವಂತನಿಗೆ ರುದ್ರಾಭಿಷೇಕ, ಏಕಾದಶ ರುದ್ರಾಭಿಷೇಕ ಮಾಡ್ತೀವಿ. ಏಕಾದಶ ರುದ್ರಾಭಿಷೇಕ ಅಂದರೆ 11 ಸತಿ ರುದ್ರ ಹೇಳೋದು, ಒಂದೊಂದು ರುದ್ರ ಹೇಳಿ ಒಂದೊಂದು ದೇವ್ರಿಗೆ ಅಭಿಷೇಕ ಮಾಡೋದು, ಇಲ್ಲ ತದನಂತರ ಶತರುದ್ರಾಭಿಷೇಕ ಅಂತಲೂ ಮಾಡ್ತೀವಿ. 100 ಸತಿ ರುದ್ರ ಹೇಳಿಬಿಟ್ಟು ದೇವರಿಗೆ 100 ಸತಿನೂ ದೇವರಿಗೆ ಹಾಲು ಮೊಸರು ತುಪ್ಪ ಅಭಿಷೇಕ ಪೂಜೆ ಮಾಡ್ತಾ ಇರ್ತೀವಿ. ಅಂತಂದರೆ ಇಲ್ಲಿ ಮಹಾರುದ್ರಯಾಗ ಮನೆ 2 ವರ್ಷದ ಕೆಳಗೆ ನಡೆಯಿತು. ಶ್ರೀನಿವಾಸ ಶಾಸ್ತ್ರಿಗಳಂತ 30 ಜನ ಪುರೋಹಿತರು ಡೈಲಿ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆದರೆ ಮಧ್ಯಾಹ್ನ 2 ಗಂಟೆವರೆಗೂ ಅವ್ರಿಗೆ ತುಂಬ ತುಂಬ ಭಗವಂತನು ಒಳ್ಳೆಯದು ಮಾಡಿ ಅವರು ಇದಾಗಿರೋದ್ರಿಂದ ಇಲ್ಲಿ ದೇವರಿಗೆ 15 ವರ್ಷದಿಂದ ಸೇವೆ ಮಾಡ್ತಾನೇ ಇದ್ದಾರೆ ಅವರು ಸ್ವಾಮಿ. ಈಶ್ವರನ ಲಿಂಗದ ಮೇಲೆ ಈ ದಾರ ಪಾತ್ರೆ ಅನ್ನೋದು ನಾವು ಮಾಮೂಲಾಗಿ ಅಭಿಷೇಕ ಮಾಡುವಾಗ ಕೈನಿಂದ ಹಾಕ್ತಾ ಇರ್ತೀವಿ ಭಗವಂತನಿಗೆ ನೀರು. ಇದರಿಂದ ಭಗವಂತನಿಗೆ ತೃಪ್ತಿಯಾಗಿ ಶ್ರೇಷ್ಠವಾಗಿ ರುದ್ರಾಭಿಷೇಕ ಅಂದರೆ ಈಶ್ವರನು ಯಾವಾಗಲೂ ರುದ್ರ ರೂಪದಾಗೆ ಇರ್ತಾನೆ. ಅದರಿಂದ ಆತನ್ನು ಶಾಂತವಾಗಿ ನಮ್ಮನ್ನು ಕರುಣಿಸಿ ನಮಗೆ ನಾವು ಕೇಳಿದ್ದು ವರಗಳು ಕೊಡೋದಕ್ಕೋಸ್ಕರ ನಾವು ರುದ್ರಾಭಿಷೇಕ ಅಂತ ದಾರ ಪಾತ್ರೆ ಒಳಗೆ ಅದರಾಗೆ ನೀರನ್ನು ಹಾಕಿ ಭಗವಂತನಿಗೆ ಆ ರುದ್ರ ಮುಗಿಯೋವರೆಗೂ ಪರಮಾತ್ಮ ಶಾಂತನ
ಆಗಲಿ ಅಂತ ಹೇಳಿ ಇದನ್ನು ರುದ್ರಾಭಿಷೇಕ ಅನ್ನೋದು ಇದು ಬರುತ್ತೆ. ತದನಂತರ ಇಲ್ಲಿ ಬಿಲ್ವಪತ್ರೆ ಅರ್ಚನೆ ತುಂಬ ತುಂಬ ಶ್ರೇಷ್ಠವಾಗಿದ್ದು ಶಿವನಿಗೆ. ನಾವು 1,000 ರೂಪಾಯಿ ಹೂವು ಹಾಕೋದು ಒಂದೇ, ಒಂದು 3 ಬಿಲ್ಪತ್ರೆ ಇಡೋದು ಒಂದೇ. ಅದರಿಂದ ಬಿಲ್ಪತ್ರೆ ಗಿಡನೂ ದೇವಸ್ಥಾನ ಹಿಂಭಾಗದಲ್ಲೇ ದೇವರ ತಲೆ ಮೇಲೆ ಇದೆ ಗಿಡ ದೇವಸ್ಥಾನ ಹಿಂಭಾಗದಾಗೆ. ಆ ಬಿಲ್ವಪತ್ರ ಬಿಲ್ವಾರ್ಚನೆ ಕೆಲವರಿಗೆ ಮದುವೆ ಯೋಗ ಇಲ್ದಿರಾ ಇಲ್ಲದೇ ಇದ್ದವ್ರಿಗೆ ಸ್ವಾಮಿಗಳು ತುಂಬ ಜನ ಇಲ್ಲಿಗೆ ಹೇಳಿ ಕಳಿಸ್ತಾರೆ, ಶಿವನ ಹತ್ರಕ್ಕೆ ಹೋಗಿ 108 ಬಿಲ್ವಾರ್ಚನೆ ಮಾಡಿಸ್ಬಿಡಿ, ನಿಮ್ಗೆ ಇಮಿಡಿಯೇಟ್ಲಿ ಅನುಕೂಲ ಆಗುತ್ತೆ ಅಂತ. ತುಂಬ ಜನಕ್ಕೆಲ್ಲ ಇಲ್ಲಿ ಬಂದು ಬಿಲ್ವಾರ್ಚನೆ ಅದು ಸಂಕಲ್ಪ ಮಾಡಿರೋದಕ್ಕೆ ತುಂಬ ಜನಕ್ಕೆ ಮದುವೆ ಅನುಕೂಲ, ಆಸ್ತಿ ಇದು ಅಂದು ಎಲ್ಲ ಅನುಕೂಲ ಆಗಿದೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ ಇಲ್ಲಿ. ಇದೇ ಸುಂದರೇಶ್ವರ ದೇವಸ್ಥಾನದಲ್ಲಿ ಮೀನಾಕ್ಷಿ ದೇವಿ, ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನ ಅಂತ ಇದಕ್ಕೆ ಹೆಸರು ಬಂದಿರೋದು. ಮೀನಾಕ್ಷಿ ಅಮ್ಮ ಅವರು ಸಾಕ್ಷಾತ್, ಈ ಅಮ್ಮ ಅವರು ಅನ್ನಪೂರ್ಣೇಶ್ವರಿ ಥರ ಕೇಳಿರೋ ಬೈಕಿಗಳು ಮದುವೆ ಆಗದೆ ಇರೋ ಹೆಣ್ಮಕ್ಳಿಗೆ ಎಲ್ಲ ನಾವು ಇಲ್ಲಿ ದೇವರಿಗೆ ಅಭಿಷೇಕ ಮಾಡಿಸಿ ಕುಂಕುಮ ಅರ್ಚನೆ ಮಾಡಿಸಿ ಅಮ್ಮನವ್ರನ್ನ ನಾವು ಸೇವೆ ಮಾಡಿದ್ರೆ ನಮ್ಗೆ ಎಲ್ಲ ಕಾರ್ಯಗಳು ಅನುಕೂಲವಾಗಿ ವಿದ್ಯಾ ಬುದ್ಧಿ ಎಲ್ಲ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಎಲ್ಲ ವಿದ್ಯಾ ಬುದ್ಧಿ ಎಲ್ಲ ಅಮ್ಮನವರು ಸರಸ್ವತಿ ದೇವಿ ಮಹಾಮಾತೃ ಮೀನಾಕ್ಷಿ ದೇವಿ. ಅದರಿಂದ ಇಲ್ಲಿ ಮೀನಾಕ್ಷಿ ದೇವಿನ ಪ್ರಾರ್ಥನೆ ಸುಂದರೇಶ್ವರ ಪ್ಲಸ್ ಮೀನಾಕ್ಷಿ ದೇವಿ ಈಶ್ವರನ ಅಭಿಷೇಕ ಆದಮೇಲೆ ಮೀನಾಕ್ಷಮ್ಮನ ಅಭಿಷೇಕ ಮಾಡಿಕೊಂಡು ಅಮ್ಮನವ್ರ ಮುಂದೆನೂ ಇಲ್ಲಿ ನಾವೇನನ್ನ ಕೇಳಿದ್ರೆ ಅಮ್ಮನವ್ರು ಕೂಡ ಅಷ್ಟೇ ಬಲಗಡೆಯಿಂದ ಇಲ್ಲಿ ನಾವು ಮಾಡಿರೋ ಕೈಂಕರ್ಯಗಳು ಪೂಜಾ ಕೈಂಕರ್ಯಗಳು ಅಮ್ಮನವ್ರಿಗೆ ಸಂತೋಷಪಟ್ಟು ಆಯಮ್ಮ ವರ ಕೊಡಬೇಕು ಅಂದರೆ ಬಲಗಡೆಯಿಂದ ಹೂವನೂ ಬೀಳುತ್ತೆ ಇಲ್ಲಿ ದೇವರಿಗೆ ಮೀನಾಕ್ಷಿ ದೇವಿ ಹತ್ರ. ಇದು ಶಿವನ ಮುಂದೆ ಬಸವೇಶ್ವರ ಸ್ವಾಮಿ ಇದು. ಇದಕ್ಕೆ ಮೊನ್ನೆ ಭಕ್ತಾದಿಗಳು ಅವ್ರ ಕೋರಿಕೆಗಳೆಲ್ಲ ತೀರಿ ಅವರೆಲ್ಲ ಸ್ಕೂಲ್ ಇಟ್ಟಿದ್ದಾರೆ, ಅವ್ರದ್ದೆಲ್ಲ ಒಳ್ಳೆ ಅನುಕೂಲ ಆಗಿರೋದಕ್ಕೆ ಭಗವಂತನಿಗೆ ಮೊನ್ನೆ ಶ್ರೀರಾಮನವಮಿ ದಿನ ಈ ಬಸವಣ್ಣನಿಗೆ ಒಂದು ಕವಚ ಮಾಡಿಸಿದ್ದಾರೆ. ಅವರೇ ಇದು ಮಾಡಿ ಕವಚ ಮಾಡಿಸಿ ದೇವರಿಗೆ ಅವರದೆಲ್ಲ ಅವ್ರ ಕೆಲಸ ಎಲ್ಲ ನೆರವೇರಿರೋದಕ್ಕೋಸ್ಕರ ದೇವ್ರಿಗೆ ಅಂದ್ಕೊಂಡು ಹೋಗಿದ್ದರು. ಬಸವೇಶ್ವರಂಗೆ ಅವರು ಇಲ್ಲಿ ಮೊನ್ನೆ ಶ್ರೀರಾಮನವಮಿ ದಿನ ಒಂದು ಕವಚ ದೇವರಿಗೆ ಒಬ್ಬ ಮಾಡಿಸಿ ಇಲ್ಲಿ ದೇವರಿಗೆ ಕೊಟ್ಟಿದ್ದಾರೆ ಇಲ್ಲಿ. ಓಂ ಶಿವೋಹಂ, ಓಂ ಶಿವೋಹಂ, ರುದ್ರನಾಮಂ ಭಜೇಹಂ. ಸರ್, ಇದು ಬಂದು ವರಸಿದ್ಧಿ ವಿನಾಯಕ ಸ್ವಾಮಿ ಅಂತ. ಭಗವಂತನಿಗೆ ನಾವು ಸೇವೆ ಮಾಡಿಕೊಂಡು ಇಲ್ಲಿ ಪ್ರತಿ ಸಂಕಷ್ಟಿ ಇದು ಎಲ್ಲ ಪೂಜೆ ಮಾಡ್ತಾ ಇರ್ತೀವಿ. ಇದು ಭಗವಂತನ ನಾವೇನೇ ಕೇಳ್ಕೊಂಡ್ರು ಇದ್ರ ಹೆಸರೇ ವರಸಿದ್ಧಿ ವಿನಾಯಕ ಸ್ವಾಮಿ ಅಂತ. ಟಕ್ಕನ ನಾವು ಪೂಜಾ ಕೈಂಕರ್ಯಗಳು ಭಗವಂತ ನಮ್ಮನ್ನು ಆಶೀರ್ವಾದ ಮಾಡಿ ಬಲಗಡೆಯಿಂದ ಹೂವು ಒಂದು ಆಶೀರ್ವಾದ ಮಾಡಿ ಕೊಡ್ತಾನೆ. ತದನಂತರ ಇದು ಬಂದು ವರಪ್ರದ ವಿನಾಯಕ ಸ್ವಾಮಿ ಅಂತ. ಇದು ಒಂದು 10 ವರ್ಷದ ಕೆಳಗೆ ಜೆ ಸಿ ಪಿ ಮಣ್ಣು ತೆಗೀತಾ ಇದ್ದರೆ ಸಿಕ್ಕಿದ್ದು ಈ ತೋಪಲ್ಲಿ, ನೀಲಗಿರಿ ತೋಪಲ್ಲಿ ದೇವಸ್ಥಾನದ ಹತ್ರ ಜೆ ಸಿ ಪಿ ಮಣ್ಣು ತೆಗೆಯುವಾಗ ಈ ವಿನಾಯಕನು ಸಿಕ್ಕಿದ್ದು. ಇದು ಬಂದು 3,000 ವರ್ಷದ ಹಿಂದೆ ವ್ಯಾಸರಾಯರ ಪ್ರತಿಷ್ಠೆ ಅಂತ ದೇವರು ಹಿಂಭಾಗದ ಕೂಡ ಒಂಥರ ಶಿವನು ತಪಸ್ಸು ಮಾಡ್ತಾ ಇರೋದು ಈ ಥರ ಈ ವಿನಾಯಕನ ಬೆನ್ನಲ್ಲಿ ಅದು ಕೂಡ ಇದೆ. ಇಲ್ಲಿ ಈ ವಿನಾಯಕ ಬಂದಾಗಿಂದನೇ ಈ ದೇವಸ್ಥಾನದಾಗ 15 ವರ್ಷದಿಂದ ತುಂಬ ತುಂಬ ಸೇವೆ ಎಲ್ಲರಿಗೂ ಬಂದವ್ರಿಗೆಲ್ಲ ಕಾರ್ಯ ನೆರವೇರಿಸ್ಕೊಟ್ಟು ಬಂದವ್ರು ಪ್ರತಿಯೊಬ್ಬರು ಫಸ್ಟು ಈ ದೇವನ ಸಂಕಲ್ಪ ಮಾಡಿಕೊಂಡು ಆಮೇಲೆ ತದನಂತರ ಇಲ್ಲಿ ಮುಂದಕ್ಕೆ ನಾವು ಅಷ್ಟೇ ಪುರೋಹಿತರು. ಈ ಭಗವಂತನ ಪ್ರತಿಷ್ಠೆ ಮಾಡಿದಾಗಿಂದ ಫಸ್ಟು ಆಯಪ್ಪನ ತದ ಪೂಜೆ ಕೈಂಕರ್ಯಗಳು ಸಲ್ಲಿಸ್ಬಿಟ್ಟು ತದನಂತರ ನಾವು ಭಗವಂತನಿಗೆ ಈಶ್ವರನಿಗೆ ಪೂಜೆ ಕಾರ್ಯಕ್ರಮಗಳಿಗೆ ಮುಂದುವರಿತೀವಿ ಸರ್. ಅಂಡ ಬ್ರಹ್ಮಾಂಡ ಕೋಟಿ ಅಖಿಲ ಪರಿಪಾಲನಾ. ಈ ದೇವಸ್ಥಾನದ ಆಗ್ನೇಯ ಮೂಲೆಯಲ್ಲಿ ಶ್ರೀ ಸೂರ್ಯನಾರಾಯಣ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ದೇವಸ್ಥಾನವೇ ಶಿವಪಂಚಾತನ ಅಂತ. ಶಿವಪಂಚಾತನ ಅಂದರೆ ಸೂರ್ಯ ಮತ್ತು ವಿಷ್ಣು ಮತ್ತು ಬಸವೇಶ್ವರ ಚಂಡಿಕೇಶ್ವರ ಇವ್ರನ್ನೆಲ್ಲ ಇರೋ ಇದರಿಂದನೇ ಇದನ್ನು ಶಿವಪಂಚಾತನ ಅಂತ ಕರಿತೀವಿ ನಾವು. ತುಂಬ ಬಹುತ್ ತುಂಬ ಶ್ರೇಷ್ಠವಾಗಿರೋ ಇದು, ಎಲ್ಲಿ ಇಂಥ ದೇವರುಗಳ ಪ್ರತಿಷ್ಠಾಪನೆ ಇರಲ್ಲ. ತದನಂತರ ಈಶಾನ್ಯ ಮೂಲೆಯಲ್ಲಿ ಮಹಾವಿಷ್ಣು ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮಹಾವಿಷ್ಣು ದೇವರು ಆ ಕಡೆ ಸೂರ್ಯ, ಈ ಕಡೆ ಮಹಾವಿಷ್ಣು ದೇವರು. ತದನಂತರ ಅಲ್ಲಿ ಚಂಡಿಕೇಶ್ವರ,
ಆ ಚಂಡಿಕೇಶ್ವರ ಅಂದರೆ ಮಕ್ಕಳು, ಚಿಕ್ಕ ಮಕ್ಕಳು 4 ವರ್ಷ 5 ವರ್ಷದ ತನಕ ಹಠ ಮಾಡಿಕೊಂಡು ಹೇಳಿದ ಮಾತು ಕೇಳ್ದಿರಾ ಚಂಡಿ ಮಾಡಿ ಗಲಾಟೆ ಮಾಡ್ತಾಯಿದ್ರೆ ಆ ದೇವರಿಗೆ ಒಂದು 5 ಗುರುವಾರ ದೇವರಿಗೆ ಪೂಜೆ ಮಾಡಿ ಸಂಕಲ್ಪ ಮಾಡಿ ದೇವರಿಗೆ ಕಳ್ಳೆಪುರಿ ಇದು ದೇವರಿಗೆ ಮಕ್ಕಳ ಕೈಲಿಂದ ಒಂದು 3 ಸತಿ ಹಾಕ್ಸಿದ್ರೆ ಚಂಡಿ ಕಮ್ಮಿಯಾಗಿ ಸ್ವಲ್ಪ ಹೇಳಿದ ಮಾತು ಅದು ಎಲ್ಲ ಕೇಳ್ತಾನೆ ಅಂತ ಚಂಡಿಕೇಶ್ವರನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದೆ. ಸ್ನೇಹಿತರೆ, ಶ್ರೀ ಮೀನಾಕ್ಷಿ ಸುಂದರೇಶ್ವರ ಸ್ವಾಮಿ ದೇವಸ್ಥಾನದ ಮಾಹಿತಿಯನ್ನು ನೋಡಿ ತಾವೆಲ್ಲ ಪಾವನರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ಮೀನಾಕ್ಷಿ ಸುಂದರೇಶ್ವರ ಸ್ವಾಮಿಯ ಅನುಗ್ರಹ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲೆಂದು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.